ಜಲಿಯನ್ವಾಲಾ ಬಾಗ್ ಭಾರತದ ಇತಿಹಾಸದಲ್ಲಿ ಎಂದೂ ಮರೆಯಲಾಗದ ಒಂದು ಕಪ್ಪು ಅಧ್ಯಾಯ. ನಿಸ್ಸಹಾಯಕ ಮುಗ್ಧ ಜನರನ್ನ ಕ್ರಿಮಿಗಳಂತೆ ಹೊಡೆದುರುಳಿಸಿದ್ದನ್ನ ಮೂಕ ಸಾಕ್ಷಿಯಾಗಿ ನಿಂತು ಇವತ್ತಿಗೂ ಆ ರಕ್ತಸಿಕ್ತ ಕಥೆಯನ್ನ ಜನರಿಗೆ ಸಾರಿ ಹೇಳುತ್ತಿವೆ ಅಲ್ಲಿನ ಗೋಡೆಗಳು. ಅದು 1919 ಏಪ್ರಿಲ್ 13. ಸಿಖ್ಖರ ಪವಿತ್ರ ಬೈಸಾಕಿ ಹಬ್ಬದ ಸಡಗರದಲ್ಲಿ ಉದ್ಯಾನವನದಲ್ಲಿ ಮೈಮರೆತು ಓಡಾಡುತ್ತಿರುವ ಜನ. ಇನ್ನೊಂದೆಡೆ ಭಾರತೀಯ ನಾಯಕರನ್ನ ಬಂಧಿಸಿದ್ದ ಬ್ರಿಟಿಷರ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟಿಸಲು ಉದ್ಯಾನವನದಲ್ಲಿ ಸೇರಿರುವ ಗುಂಪು. ಪಕ್ಕದಲ್ಲೇ ಇದ್ದ ಸಿಖ್ಖರ ಪವಿತ್ರ ದೇವಾಲಯ ಅಮೃತಸರದ ಗುರುದ್ವಾರಕ್ಕೆ ಭೇಟಿ ನೀಡಿ ಜಲಿಯನ್ ಉದ್ಯಾನವನದಲ್ಲಿ ವಿಶ್ರಾಂತಿ ಪಡೆಯಲು ಬಂದಿದ್ದ ಜನ. ಹೀಗೆ ಮಕ್ಕಳು, ಮಹಿಳೆಯರು, ವಯಸ್ಸಾದವರಿಂದ ತುಂಬಿ ತುಳುಕುತ್ತಿದ್ದ ಉದ್ಯಾನವನದ ಮೇಲೆ ಬಿದ್ದ ಕಣ್ಣು ಬ್ರಿಟಿಷರ ಕ್ರೂರ ಅಧಿಕಾರಿ ಡಯರ್ನದ್ದು. ಈ ಸಮಯದಲ್ಲಿ ಆ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿತ್ತು. ಆದರೂ ಈ ರೀತಿ ಸೇರಿರುವ ಜನ ಹಾಗೂ ಅಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯ ಸುದ್ದಿ ಬ್ರಿಗೇಡಿಯರ್ ಜನರಲ್ ಆಗಿದ್ದ ಡಯರ್ನ ಹಾಗೂ ಬ್ರಿಟಿಷರ ಪಿತ್ತ ನೆತ್ತಿಗೇರಿಸಿತ್ತು. ಆ ಕ್ಷಣವೇ ತನ್ನ ತುಕಡಿಯನ್ನು ಕರೆದುಕೊಂಡು ಜಲಿಯನ್ ವಾಲಾಬಾಗ್ನತ್ತ ಬಂದು ನಿಲ್ಲುತ್ತಾನೆ ಡಯರ್. ಭಾರತೀಯರನ್ನ ಬಗ್ಗುಬಡಿಯಲು, ಅವರಲ್ಲಿ ಭಯದ ಛಾಯೆ ಮೂಡಿಸಲು ಇದೇ ಒಳ್ಳೆಯ ಅವಕಾಶ ಎಂದು ಯೋಚಿಸಿದ ಡಯರ್ ಅಲ್ಲಿ ನೆರೆದಿದ್ದ ಜನರಿಗೆ ಒಂದೇ ಒಂದು ಮುನ್ಸೂಚನೆಯನ್ನು ನೀಡಲಿಲ್ಲ. ತನ್ನ ತುಕಡಿಯನ್ನು ಮೂರು ದಿಕ್ಕಿಗೂ ನಿಲ್ಲಿಸಿದ ಆತ ಸೇರಿದ್ದ ಸಾವಿರಾರು ಜನರ ಮೇಲೆ ಗುಂಡಿನ ಮಳೆ ಸುರಿಯಲು ಆದೇಶಿಸುತ್ತಾನೆ. ಉದ್ಯಾನವನದ ಮೂರು ಕಡೆಯಲ್ಲೂ ಎತ್ತೆತ್ತರದ ಗೋಡೆ, ಒಂದು ಕಿರಿದಾಗಿದ್ದ ಪ್ರವೇಶ ದ್ವಾರವನ್ನೂ ಕೂಡ ಮುಚ್ಚಿಬಿಟ್ಟಿದ್ದ ಕ್ರೂರಿ ಡಯರ್. ಗುಂಡಿನ ಮಳೆಗೆ ಭಯಭೀತರಾದ ಜನ ಕಕ್ಕಾಬಿಕ್ಕಿಯಾಗಿ ಓಡತೊಡಗಿದರು. ಕೆಲವರು ತನ್ನ ಪ್ರಾಣ ಉಳಿಸಿಕೊಳ್ಳಲು ಎತ್ತರದ ಗೋಡೆ ಏರಲಾರಂಭಿಸಿದರು. ಇನ್ನೂ ಕೆಲವರು ಅಲ್ಲಿಯೇ ಇದ್ದ ಬಾವಿಯಲ್ಲಿ ಜಿಗಿಯತೊಡಗಿದರು. ಇನ್ನೂ ಕೆಲವರು ಶರಣಾಗತಿಯನ್ನ ಸೂಚಿಸಿ ಸೈನಿಕರ ಮುಂದೆ ಅಂಗಾತಬಿತ್ತರು. ಆದರೂ ಲೆಕ್ಕಿಸಿದ ಬ್ರಿಟಿಷ್ ಕ್ರೂರಿಗಳು ಮಕ್ಕಳು, ಹೆಂಗಸರು ಎನ್ನದೆ ಸತತವಾಗಿ 15 ನಿಮಿಷಗಳ ಕಾಲ ಗುಂಡಿನ ಮಳೆ ಸುರಿಯುತ್ತಾರೆ. ಹಬ್ಬದ ಸಡಗರದಲ್ಲಿ ತುಂಬಿ ತುಳುಕುತ್ತಿದ್ದ ಉದ್ಯಾನವನ ಕೆಲವೇ ಕೆಲವು ನಿಮಿಷಗಳಲ್ಲಿ ಸ್ಮಶಾನವಾಗಿ ಬಿಡುತ್ತದೆ.
ಇಡೀ ಉದ್ಯಾನವನದ ಮಣ್ಣು ರಕ್ತದ ಮಡುವಿನಲ್ಲಿ ಹಸಿಯಾಗಿ ಬಿಡುತ್ತದೆ. ಈ ಭೀಕರ ಹತ್ಯಾಕಾಂಡದಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರೆ 1500ಕ್ಕೂ ಹೆಚ್ಚು ಜನ ಗಾಯಗೊಳ್ಳುತ್ತಾರೆ. ಇಂತಹ ರಕ್ತಸಿಕ್ತ ಕಥೆಯನ್ನ ಇಂದಿಗೂ ಹೇಳುತ್ತಿರುವ ಆ ಉದ್ಯಾನವನದ ಮಣ್ಣು ಬ್ರಿಟಿಷರ ಕ್ರೌರ್ಯಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಅಲ್ಲಿಯ ಗುಂಡಿನ ಗುರುತಿನ ಗೋಡೆ ಮುಗ್ಧ ಜನರ ಆಕ್ರಂದನವನ್ನು ಇಂದಿಗೂ ಜನರಿಗೆ ಕೇಳಿಸುತ್ತಿದೆ ಆ ಬಾವಿ.